ಗರ್ದಿ ಗಮ್ಮತ್ ವೀಕ್ಷಕರಿಗೆ ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಇವತ್ತ ಕಡಿ ದಿವಸ ನಾಳೆ ಎರಡು ಸಾವಿರದ ಇಪ್ಪತ್ತೆರಡ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಒಂದು ವರ್ಷದಾಗ ಗರ್ದಿ ಗಮ್ಮತ್ತ ರಾಜ ತುಂಬ ಗರ್ದಿ ಗಮ್ಮತ್ತ ಮಾಡತೈತೆ ನಮ್ಮ ರಾಜ್ಯಷ್ಟ ಅಲ್ಲ ದೇಶ ವಿದೇಶದಾಗೂ ಸಾಕಷ್ಟು ವೀಕ್ಷಕರ ಗರ್ದಿ ಗಮ್ಮತ್ ಯಾವಾಗ ಬರ್ತೈತ್ಪ ಯಾವಾಗ ನೋಡಿ ಅನ್ನುವಂಗೆ ಕಾಯುವಂಗೆ ನಿಮ್ಗೆ ಗರ್ದಿ ಗಮ್ಮತ್ ಮಾಡತ್ತೈತಿ ಆ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಭಾಳಷ್ಟು ನಂದು ನಾನಾ ಹೇಳ್ಕೊಂಡು ನಾನಾ ನವಿಲುಗರಿ ಹಚ್ಕೊಳ್ಳೋದ್ರಾಗ ಅರ್ತಿಲ್ಲ ಯಾಕಂದ್ರೆ ಗರ್ದಿ ಗಮ್ಮತ್ ಬಗ್ಗೆ ರಾಜ್ಯಾದ್ಯಂತ ಏನು ಅಭಿಪ್ರಾಯ ಐತಿ ನಿಮ್ಗೆ ನಿಮ್ಗೆ ಗೊತ್ತೈತೆ ಅದನ್ನು ಭಾಳ ಹೇಳೋದ್ರಾಗ ಅರ್ತಿಲ್ಲ ಈ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡ ನಿನ್ನೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಇಲೆಕ್ಷನ್ಗಳ ಅದು ಯಾರಿಗೆ ಎಡ ಎಡ ಅಂದರೆ ಹಿನ್ನಡೆ ಯಾರಿಗೆ ಬಲ ಅಂದ್ರೆ ಅವ್ರಿಗೆ ಯಶಸ್ವಿ ಇದೊಂದು ಹಳಿ ಗ್ರಾಮೀಣ ಭಾಷೆ ಹೇಳ್ತಾರೆ ಯಾರಿಗೆ ಸಿಹಿ ಮತ್ತು ಕೈ ಅಂತ ಹೇಳ್ಕೊತೋಗ್ತಾನೆ ಒಟ್ಟಾರೆ ಐದು ನಗರಸಭೆ ಪೈಕಿ ಬಿ ಜೆ ಪಿ ಮೂರ್ರಾಗ ಕಾಂಗ್ರೆಸ್ ಒಂದರಾಗ ಪಕ್ಷೇತರ ಒಂದರಾಗ ಆಗೈತಿ ರಾಜ್ಯದಾಗಿಂದ ಪುರಸಭೆ ಹತ್ತೊಂಬತ್ತು ರಾಜ್ಯದ ಪೈಕಿ ಒಂಬತ್ತು ಬಿ ಜೆ ಪಿ ನಾಲ್ಕು ಕಾಂಗ್ರೆಸ್ಸ ಒಂದು ಜೆ ಡಿ ಎಸ್ ಐದು ಪಕ್ಷೇತರ ಪಾಲಾಗಿದ್ದವು ಪಟ್ಟಣ ಪಂಚಾಯತಿ ಮೂವತ್ತ್ನಾಲ್ಕರ ಪೈಕಿ ಹತ್ತು ಬಿ ಜೆ ಪಿ ಹದಿನೈದು ಕಾಂಗ್ರೆಸ್ಸ ಒಂಬತ್ತು ಪಕ್ಷೇತರ ಪಾಲಾಗಿತ್ತು ಇದು ಒಟ್ಟಾರೆ ರಾಜ್ಯದ ವಾರ್ಡ್ ವಾರ್ ಹೇಳಬೇಕಂದ್ರೆ ಇನ್ನು ನಗರಸಭೆ ಒನ್ನೂರ ನೂರ ಅರವತ್ತ್ನಾ ಏಳರ ಪೈಕಿ ಅರವತ್ತಾರು ಬಿ ಜೆ ಪಿ ಅರವತ್ತೆರಡು ಕಾಂಗ್ರೆಸ್ ಹನ್ನೆರಡು ಜೆ ಡಿ ಎಸ್ಸ ಇಪ್ಪತ್ತೇಳು ಪಕ್ಷೇತರ ಹಾರಿಸಿ ಬಂದರು ಪುರಸಭೆ ರಾಜ್ಯದ ಪೈಕಿ ವಾರ್ಡ್ ವಾರ್ ನಾಲ್ಕುನೂರ ನಲ್ವತ್ತೊಂದರ ಪೈಕಿ ಒಂದು ನೂರ ಅರವತ್ತಾರು ಬಿ ಜೆ ಪಿ ಬಂದವು ಎರಡು ನೂರ ಹನ್ನೆರಡು ಕಾಂಗ್ರೆಸ್ ಬಂದವು ಇಪ್ಪತ್ತೇಳು ಜೆ ಡಿ ಎಸ್ ಬಂದವು ಮೂವತ್ತಾರು ಪಕ್ಷೇತರ ಬಂದವು ಇನ್ನು ಪಟ್ಟಣ ಪಂಚಾಯಿತಿ ಐದುನೂರ ಎಪ್ಪತ್ತೇಳು ವಾರ್ಡ್ಗಳ ಪೈಕಿ ಒಂದು ನೂರ ಎಂಬತ್ತೊಂಬತ್ತು ಬಂದವು ಎರಡು ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಬಂದವು ಹದಿನೈದು ಜೆ ಡಿ ಎಸ್ ಬಂದವು ಒಂದು ನೂರ ಮೂವತ್ತಾರು ಇಲ್ಲಿ ಪಕ್ಷೇತರ ಆಗೈತೆ ಒಟ್ಟಾರೆ ನೋಡಬೇಕಾದ್ರೆ ಸ್ವಲ್ಪ ಜೆ ಡಿ ಎಸ್ಗೆ ಇದು ಬಿ ಜೆ ಪಿಗೆ ಎಡ ಕಾಣಿಸ್ತೈತಿ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭೆ ಚುನಾವಣೆ ಏನಾಗ್ತೈತಿ ಮುಂದಿನ ದಿನಮಾನದಾಗ ನೋಡುನು ಈಗ ಒಟ್ಟಾರೆ ಕಾಂಗ್ರೆಸ್ನವರು ಇದು ಕಾಂಗ್ರೆಸ್ ಬರೋಕೆ ದಿಕ್ಸೂಚಿ ಅಂತಾರೂ ಇದು ಬಿ ಜೆ ಪಿ ಅವರ ಇದೇನಲ್ಲಂತಾರೂ ಮುಂದಿನ ದಿನಮಾನದಾಗ ನೋಡೋಣ ಅದನ್ನು ಇನ್ನು ನಮ್ಮ ಜಿಲ್ಲಾಕ್ಕೆ ಬಂದರೆ ಆತನಿ ಕಾಂಗ್ರೆಸ್ದ ಅಲ್ಲಿ ಲಕ್ಷ್ಮಣ ಸೌದಿ ಉಪಮುಖ್ಯಮಂತ್ರಿ ಇದ್ದವರು ಕುಮಟೋಳಿಯವರು ಅಲ್ಲಿ ಹಾಲಿ ಶಾಸಕರು ಮತ್ತು ಅಧ್ಯಕ್ಷರಿದ್ದಾರೆ ಯಾಕೋ ಅಲ್ಲಿ ಕಾಂಗ್ರೆಸ್ ಮೇಲ್ಗೈ ಸರ್ಸೈತಿ ಅಲ್ಲಿ ಬಿ ಜೆ ಪಿಗೆ ಎಡ ಕಾಣತೈತಿ ಇನ್ನು ಆರುಗುರಿ ಮುಂಗ್ಳು ಕೂಡ ಬಿ ಜೆ ಪಿಯ ವಿ ಆರ್ ಎಸ್ ಕೊಟ್ಟು ಬಂದು ಪಿ ಎಸ್ ಐ ಪಿ ರಾಜು ಅವ್ರಿಗೆ ಬಲ ಕಾಣ್ತೈತಿ ಅವರ ತಮ್ಮ ಅಸ್ತಿತ್ವ ಹೊಸ ವರ್ಷ ಅವ್ರಿಗೆ ಸಿಹಿ ಕಾಣತೈತಿ ಬಲ ಕಾಣತೈತಿ ಇಲ್ಲಿ ಅವರಿಗೆ ಮತ್ತು ಕುಮ್ಟೋಳಿಯವ್ರಿಗೆ ಎಡ ಕಾಣತ್ತೈತೆ ಅತ್ತನಿಯೊಳಗೆ ಇನ್ನು ಮುನವಳ್ಳಿ ಅವ್ರಿಗೆ ಬಂದರೆ ಇಲ್ಲಿ ಆನಂದ್ ಮೊಮ್ನಿಯವ್ರಿಗೆ ಹಿಡ್ತಿತ್ತು ಮುನ್ನೋಳಿಯೊಳಗೆ ಅಲ್ಲಿ ಒಂದು ಸೀಟ್ ಆನಂದ್ ಮಾಮೂನಿಯವ್ರ ಕಡಿಮೆ ಐತಿ ಪಕ್ಷೇತರ ಯಾಕಡೆ ಹೋಗ್ತಾರೋ ನೋಡಬೇಕು ಇಲ್ಲೊಂದು ಸ್ವಲ್ಪ ಆನಂದ್ ಮಾಮುನಿ ಅವರಿಗೆ ಎಡ ಅನ್ನಿಸ್ತೈತಿ ನೋಡೋಣ ಮುಂದಿನ ದಿನ ಸರ್ಕಾರ ಇರೋದ್ರಿಂದ ಯಾರು ಮೆಜಾರಿಟಿ ಮಾಡ್ಕೋತಾರನ್ನೋದ ಇನ್ನು ಉಗಾರ್ ಕುರ್ದ ಪಂಚಾಯತಿ ಹೇಳಬೇಕಂದ್ರೆ ಶ್ರೀಮಂತ ಪಾಟೀಲ್ ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಬಿ ಜೆ ಪಿ ಅವ್ರಿಗೂ ಅಲ್ಲಿಟ ಎಡ ಕಾಣತೈತಿ ಇನ್ನು ಪಟ್ಟಣ ಪಂಚಾಯಿತಿ ಬಂದ್ರೆ ನಾವು ಎಮ್ ಕೆ ಹುಬ್ಬಳಿ ಮತ್ತು ಒಳಗೆ ಮಹಾಂತೇಶ್ ದೊಡ್ಡಗೌಡ್ರ ಗೆಲುವಿನ ನಗಿ ಬಿರಾತಾರೆ ಅಲ್ಲಿ ಪಕ್ಷೇತರ ಆಯ್ತು ಬಿ ಜೆ ಪಿ ಆತು ಅವ್ರಿಗೆ ಅಲ್ಲಿ ಬಲ ಕಾಣಿಸ್ತೈತೆ ಈ ಪಟ್ಟಣ ಪಂಚಾಯತಿ ಇಲೆಕ್ಷನ್ ಮುಂದಿನ ದಿನಮಾಡ್ದಾಗ ಏನಾಗ್ತೈತೆ ನೋಡೋಣ ಇನ್ನು ಇಡೀ ರಾಜ್ಯದ ಗಮನ ಸೆಳೆದಂಥ ಎಕ್ಸಂ ಪಟ್ಟಣ ಎಕ್ಸಂಬ ಪಟ್ಟಣ ಪಂಚಾಯಿತಿ ಮಾಜಿ ಸಂಸದ ಪ್ರಕಾಶ್ ಹಿಕೇರಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲಿ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲಿ ಇವರ ಒಂದು ಏನಾಗ್ತಿತ್ತು ಅನ್ನುವಂಥ ಒಂದು ಎಕ್ಸಂಬದಾಗ ಕಾಣ್ತಿತ್ತು ಅಲ್ಲಿ ಎಕ್ಸಂಬಾದಾಗ ಪ್ರಕಾಶ್ ಹುಕ್ಕೇರಿ ಅವರ ಸ್ವಿಪ್ ಮಾಡಿದರು ಎಕ್ಸಂಬ ಪಟ್ಟಣ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿ ಅವ್ರ ತೇಕ್ಕಿಗೆ ಬಂದೈತಿ ಜೊಲ್ಲೆ ದಂಪತಿಗಳಿಗೆ ಎಡಾಗೈತೆ ಅದೇ ಅವರ ಸ್ವಕ್ಷೇತ್ರ ನಿಪ್ಪಾಣಿ ಕ್ಷೇತ್ರದ ಬರ್ಗಾಂವದ್ದ ಬೋರ್ಗಾಂವ್ದಾಗ ಸದ್ಯಕ್ಕೆ ಅಲ್ಲಿ ಪಕ್ಷೇತರಿಗೆ ಆರಿಸಿ ಬಂದರು ಅಲ್ಲಿ ಜೊಲ್ಲೆ ಅವರಿಗೆ ಒಂದು ಸ್ವಲ್ಪ ಎಡ ಕಾಣ್ತೈತಿ ಇನ್ನು ಗೋಕಾಕ್ ಕ್ಷೇತ್ರದ ಅರಬಾಮಿ ಅರಬಾಮಿ ಮತ್ತು ಕ್ಷೇತ್ರದ ಅರಬಾಮಿ ಕಲ್ಲೋಳ್ಳಿ ನಾಗನೂರು ಬಾಲ್ಚಂದ್ರ ಜಾರಕಿಹೊಳಿ ಅವರು ಹಿಡಿದಾಗಿದ್ದದ್ದು ಈ ಬಾಲಚಂದ್ರ ಈ ಅರಬಾಮಿ ಕ್ಷೇತ್ರ ಜನ ಈಗ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅವ್ರು ಯಾವಾಗ ಯಾವಾಗ ಅರ್ಬಾಮಿ ಕ್ಷೇತ್ರದವ್ರು ಏನೇನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲಿ ರಾಜ್ಯಸಭಾ ಸದಸ್ಯ ಹಿರಣ್ಣ ಕಡಾಡಿ ಅವರು ಬಿ ಜೆ ಪಿಯಿಂದ ಕೊಟ್ಟಂಥ ಎರ ಅಭ್ಯರ್ಥಿಗಳು ಕಡಿಮೆ ಆರಿಸಿ ಬಂದರು ಅಲ್ಲಿ ಹೆಚ್ಚಿಗೆ ಬಾಲಚಂದ್ರ ಜಾರಕಿಹೊಳಿ ಅವ್ರು ಆರಿಸಿ ಬಂದರು ಯಾಕಂದರೆ ಒಂದು ಸಲ ಬಾಲಚಂದ್ರ ಜಾರಕಿಹೊಳಿಯವರು ಅವರು ಉಚ್ಚಾಟನೆ ಬಂದಾಗ ಇರನ್ನ ಕಡಾಯಿ ಅವ್ರು ಕೊಟ್ಟಂಥ ಬಿ ಫಾರ್ಮ್ ಬಿ ಜೆ ಪಿ ಅವರೆಲ್ಲ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಅರಿಶಿ ಬಂದಿದ್ದು ಕೂಡ ಇತಿಹಾಸ ಐತೆ ಇನ್ನು ಗ್ರಾಮ ಪಂಚಾಯಿತಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಾಗ ಭಾಳಷ್ಟು ಮಂದಿ ಕಣ್ಣಿತ್ತು ಏನಾಗ್ತೈತೋ ಎಂತಾಗ್ತಾಯಿತ್ತು ಬಿ ಜೆ ಪಿ ಎಮ್ ಇ ಎಸ್ ಎಲ್ಲ ಲೀಡರ್ಗಳು ಕೂಡಿ ಇಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಎಮ್ ಎಲ್ ಸಿ ಚನ್ನರಾಜ್ ಹಟ್ಟಿಹಳ್ಳಿ ಒಳ್ಳೆಯವ್ರಿಗೆ ಹಿನ್ನಡೆ ಮಾಡ್ಬೇಕಂತ ಏನೇನೋ ಆಟ ಮಾಡಿದ್ರು ಆದರೂ ಕೂಡ ಅಲ್ಲಿ ಬೆಳವಟ್ಟಿ ಮತ್ತು ಬಿಜರ್ಣಿ ಗ್ರಾಮ ಪಂಚಾಯಿತಿ ಒಳಗೆ ಕಾಂಗ್ರೆಸ್ ಸ್ವಿಪ್ ಆಗಿ ಅರಿಸಿ ಬಂದೈತೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೆರಡು ಭಾಳಷ್ಟ ಶಾಸಕರಿಗೆ ಸಿಹಿಯನ್ನು ಕೊಟ್ಟೈತಿ ಭಾಳಷ್ಟು ಶಾಸಕರಿಗೆ ಎಂ ಪಿಗಳು ಕೈಯನ್ನು ಕೊಟ್ಟೈತಿ ಮುಂದಿನ ನಿರ್ಮಾಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ರಾಜ್ಯಕ್ಕಾಗಲಿ ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ ಕೊಡಲಿ ಒಟ್ಟಾರೆ ಈ ಒಮಿಕ್ರಾನ್ ಹಾವಳಿ ಕಡಿಮೆಯಾಗಿ ಯಥಾಸ್ಥಿತಿಗೆ ಬರಲಿ ಎಲ್ಲ ಊದುಗಿರಿ ರಾಜ್ಯದ ಜನತೆಗೆ ದೇಶದ ಜನತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ